ಬೆಂಗಳೂರು ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಘದ ರಜತ ಮಹೋತ್ಸವದ ಅಂಗವಾಗಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ಇವತ್ತು ನಮ್ಮ ಸಂಘಕ್ಕೆ ಸುದಿನ. ನಮ್ಮ ಸಂಘ ಪ್ರಾರಂಭ ಆಗಿ 1994 ಮೂರು ವರ್ಷಗಳ ಕಾಲ ಕುಂಠಿತವಾಗಿದ್ದುಕೊಂಡು ಬಂದಂಥ ಕಾಲದಲ್ಲಿ 1997 ಜಿ ವಿ ವೆಂಕಟಸ್ವಾಮಿ ಅಂತೇಳಿ ಅವರು ನಮ್ಮ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ, ಈ ಒಂದು ಸಂಸ್ಥೆನ ಉಳಿಸ್ತಾರೆ. ಅದಾದ ನಂತರ 13 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ಅವ್ರ ಜೊತೆ ನಾನು ಕೂಡ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ 2010 ನಾನು ಅಧ್ಯಕ್ಷನಾಗಿ ನಮ್ಮ ಎಲ್ಲ ಉಪಾಧ್ಯಕ್ಷರು, ನಮ್ಮ ಕೃಷ್ಣಪ್ಪನವರು, ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರ ಜೊತೆ ಸೇರಿ ಈ ಒಂದು ಸಂಘನ 2010 ಇಲ್ಲಿ ತನಕ ಒಳ್ಳೆ ಅತ್ಯುತ್ತಮ ನಡ್ಸ್ಕೊಂಡ್ಬಂದಿದ್ದೀವಿ. ಪ್ರತಿ ವರ್ಷ ನಾವೇನು ಭರವಸೆ ಕೊಡ್ತೀವಿ, ನಮ್ಮ ಸದಸ್ಯಗಳಿಗೆ ಭರವಸೆ ಕೊಡ್ತೀವಿ, ಎಲ್ಲ ಭರವಸೆಗಳನ್ನ ಈಡೇರಿಸ್ತಾ ಬರ್ತಾಯಿದ್ದೀವಿ ನಾವು. ಜೊತೆಗೆ ನಮ್ಮೆಲ್ಲ ಸದಸ್ಯರ ಕನಸಾಗಿತ್ತು ಒಂದು ಸ್ವಂತ ಕಟ್ಟಡ ಆಗಬೇಕು ನಮ್ಮ ಸಂಸ್ಥೆಗೆ ಅಂತೇಳಿ. ಆ ಸಂಸ್ಥೆಗೆ ಕಟ್ಟಡ ಆಗದಂಥ ಕಾಲ ಬಂದಿದೆ. ಆ ಸಂಸ್ಥೆಗೆ ಇವತ್ತಿನ ದಿನ ಆ ಒಂದು ಕೆಲಸ ಆಗಿದೆ. ನಮ್ಮ ಸಂಸ್ಥೆ ಜೊತೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ಉಪಾಧ್ಯಕ್ಷರು, ಸಿಬ್ಬಂದಿ ವರ್ಗದವರು ಎಲ್ಲ ಅರಸಿ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿ ನಿರ್ವಾಹಕರು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಇವತ್ತು ಸಂತೋಷ ಆಗ್ತಾಯಿದೆ. ರಜತ ಮಹೋತ್ಸವ ಕೂಡ ಆಚರಣೆ ಮಾಡಿದ್ದೀವಿ ನಾವು. 2 ತಡ ಆದರೂ ಕೂಡ ನಮ್ಮ ಸ್ವಂತ ಕಟ್ಟಡ ಕಟ್ಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ರಜತ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಬಗ್ಗೆ ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಅದು 15 ನಾವು 15-20 ಸತತವಾಗಿ ನಾವು ಕೊಡ್ತಾ ಬಂದಿದ್ದೀವಿ. ನಾವು 20 ನಂತರ ಇನ್ನೂ ಮೇಲೂ 20-30 ವರ್ಷಗಳಿಂದ ಕೂಡ ನಾವು ಸತತವಾಗಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಬಂದಿದ್ದೀವಿ. ನಮ್ಮ ಸಂಸ್ಥೆಯಿಂದ ಮೊದಲು 10 ಜನದಿಂದ ಶುರು ಆದಂಥ ಪ್ರತಿಭಾ ಪುರಸ್ಕಾರ ಇವತ್ತು 100 ಮಕ್ಕಳ ತನಕ ಬಂದಿದೆ. 100 ಮಕ್ಕಳ ತನಕ ಬಂದಿದೆ ಇವತ್ತು. ಸರ್, ಎಷ್ಟು ಜನ ಸದಸ್ಯರುಗಳು ನಮ್ಮ ಸಂಸ್ಥೆನಲ್ಲಿ 4,000 ತನಕ ಸದಸ್ಯರಿದ್ದಾರೆ. ನಮ್ಮ ಸಂಸ್ಥೆನಲ್ಲಿ 4 ಶಾಖೆಗಳಿದ್ದಾವೆ. ಒಂದು ಪ್ರಧಾನ ಕಚೇರಿ ಗೋವಿಂದನಗರದಲ್ಲಿದೆ, ಡಾಸ್ಪೇಟೆನಲ್ಲಿ ಶಾಖೆ ಇದೆ, ಕಡಬಗಿರಿ ಕ್ರಾಸ್ನ ಶಾಖೆ ಇದೆ, ಇದು ಪಟ್ಟೇರ್ಪಳ್ಳಿ ವ್ಯವಸ್ಥೆ ಮಾಡಿದ್ವಿ. ಇದು ಒಳ್ಳೆ ಒಂದು ಶಾಖೆ ಮಾಡಿದ್ದೀವಿ. ಈಗ ಇಲ್ಲಿ ಡಿವಿಡೆಂಡು ಸುಮಾರು 20 ವರ್ಷಗಳಿಂದ ಕೂಡ 14% ಕೊಡ್ತಾ ಇದ್ವಿ. 2010 ಈಚೆಗೆ 15% ಕೊಡ್ತಾ ಇದ್ವಿ ನಾವು. ಜೊತೆಯಲ್ಲಿ ಎಲ್ಲ ಸದಸ್ಯರುಗಳು, ನಮ್ಮಲ್ಲಿ ಬರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಏನು ಸಾಲ ತಗೋತಾರೆ ಅದನ್ನೆಲ್ಲ ಕೂಡ ಮರುಪಾವತಿ ಒಳ್ಳೆ ಕಾಲಕ್ಕೆ ತಕ್ಕಂತೆ ಮಾಡ್ತಿದ್ದಾರೆ. ಅದರಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗಿದೆ.